ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ, ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ, ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಪಕ್ಷ ಸಂಪೂರ್ಣವಾಗಿ ಇಶ್ಯೂ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವತ್ತೇನು ವಿಚಾರ ಚರ್ಚೆ ಆಯಿತು, ಏನು ದುರ್ಘಟನೆ ನಡೀತು, ಆ ದುರ್ಘಟನೆಯನ್ನ ಮಾರಿಸೋದಕ್ಕೆ ಏನೇನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಹೊತ್ತು ಒಬ್ಬ ನಾಯಕತ್ವವನ್ನ ಈ ದೇಶಕ್ಕೆ ಒಂದು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಅವರು ಲೋಕಸಭೆಯಲ್ಲಿ ವಿಚಾರಗಳನ್ನ ಮಂಡನೆ ಮಾಡಬೇಕಾಗಿತ್ತು. ಏನೇನು ಆಗಿದೆ ಅಂತಕ್ಕಂತ ವಿಚಾರಗಳನ್ನ ನಾವು ಹಕ್ಕೊತ್ತಾಯವನ್ನ ಮಾಡಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಇಬ್ಬರಿಗೂ ಕೂಡ ಹಕ್ಕೊತ್ತಾಯವನ್ನ ಮಾಡಿದ್ದೇವೆ. ನೀವು ಬಂದು ಹೇಳಿಕೆಯನ್ನ ಕೊಡಿ, ಏನೇನು ಮಾಡಿದಿರಿ, ಏನೇನು ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ. ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನಾವು ಲೋಕಸಭೆ ನಡಿಬೇಕಾದ್ರೆ ಅವಕಾಶ ಕೊಡ್ಲಿಲ್ಲ ಅಂತ ಅಂದ್ರೆ ಲೋಕಸಭೆ ನಡೀದೇ ಇದ್ದಂತ ಸಂದರ್ಭದಲ್ಲಿ ನಾವು ಮಾತಾಡೋದನ್ನ ಯಾರು ಕೇಳ್ತಾರೆ? ಇಡೀ ದೇಶದ ಜನಕ್ಕೆ ಗೊತ್ತಾಗಬೇಕು ವಿಚಾರಗಳು ಏನೇನಾಗಿದೆ ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ ನಮ್ಮ ಹಳೆ ಸಂಸತ್ ಭವನದಲ್ಲಿ ಈ ತರ ಆಯ್ತು, ಅದಾಯ್ತು, ಇದಾಯ್ತು, ಎಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಆಗ್ಲಿ ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡಿದ್ದು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.